वीक्षक विजय टॉक्स ना चैनल के स्वागत। वीक्षकरे, ಕೆಲವು ವರ್ಷಗಳ ಹಿಂದೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ಅಷ್ಟೊಂದು ಪ್ರಸಿದ್ಧಿ ಹೊಂದಿರಲಿಲ್ಲ. ಆದರೆ ಇತ್ತೀಚೆಗೆ ಇಡೀ ಪ್ರಪಂಚವೇ ಒಂದು ದೇವಸ್ಥಾನದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣ ಏನಿರಬಹುದು ಎಂದು ತಿಳಿದುಕೊಳ್ಳೋಣ, ಬನ್ನಿ. ಈ ದೇವಾಲಯವು ಶ್ರೀ ಮಹಾವಿಷ್ಣುವನ್ನು ಪೂಜಿಸುವ ದೇವಾಲಯ. ಈ ಸುಪ್ರಸಿದ್ಧ ದೇವಸ್ಥಾನವನ್ನು ಕಟ್ಟಿದವರು ಬಿಲ್ವಮಂಗಳಂ ಎಂಬ ಒಬ್ಬ ವಿಷ್ಣುವಿನ ಭಕ್ತ ಹಾಗೂ ಟ್ರಾವಂಕೂರ್ ಎಂಬ ಒಬ್ಬ ರಾಜ. ಹೀಗಾಗಿ ತಲತಲಾಂತರದಿಂದ ಈ ದೇವಸ್ಥಾನದ ಉಸ್ತುವಾರಿ ಈ ಟ್ರಾವಂಕೂರ್ ವಂಶಸ್ಥರಿಗೆ ಬಂದಿದೆ. 2011 ಈ ದೇವಸ್ಥಾನದ ಅರ್ಚಕರಾದ ಸುಂದರ್ ರಾಜನ್ ಎಂಬುವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಈ ಅರ್ಜಿಯಲ್ಲಿ ಏನಿದೆ ಎಂದರೆ, ಈ ಟ್ರಾವಂಕೂರ್ ವಂಶಸ್ಥರು ದೇವಸ್ಥಾನದ ಸಂಪತ್ತನ್ನು ಸರ್ಕಾರದ ಕಣ್ಣಿಗೆ ಕಾಣದಂತೆ ಉಪಯೋಗ ಮಾಡಿಕೊಂಡಿರುತ್ತಾರೆ ಎಂದು. ಈ ಅರ್ಜಿಯನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ಆಸ್ತಿ ಪಾಸ್ತಿ ಪರಿಶೀಲನೆಗೆ ಒಂದು ಕಮಿಟಿಯನ್ನು ರಚಿಸಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಕಮಿಟಿ ದೇವಸ್ಥಾನದ ಪರಿಶೀಲನೆ ಕಾರ್ಯ ಶುರು ಮಾಡಿತು. ಅಲ್ಲಿ ಅವರಿಗೆ ಕಂಡು ಬಂದದೇನೆಂದರೆ, ಈ ದೇವಸ್ಥಾನದ ನೆಲಮಹಡಿಯಲ್ಲಿ ಸುಮಾರು 20 ಕೆಳಗೆ 6 ಬಾಗಿಲುಗಳನ್ನು ಒಳಗೊಂಡ 6 ಚೇಂಬರ್ಗಳಿವೆ. ಈ ಚೇಂಬರ್ಗಳನ್ನು ಅವರು ABCDEF ಎಂದು ಹೆಸರಿಡುತ್ತಾರೆ. ಅವರು 5 ಬಾಗಿಲುಗಳನ್ನು ಓಪನ್ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಸುಮಾರು 1,20,000 ಕೋಟಿ ಬೆಲೆ ಬಾಳುವ ಸಂಪತ್ತು. ಅವರಿಗೆ ಅಲ್ಲಿ ಸಿಕ್ಕಿರುವ ಕೇವಲ ಒಂದೇ ಒಂದು ನಾಣ್ಯದ ಬೆಲೆ ಸುಮಾರು 2.5 ಕೋಟಿಯಾಗಿರುತ್ತೆ. ಈ ಸಂಪತ್ತಿನಿಂದಾಗಿ ಇಡೀ ಪ್ರಪಂಚದಲ್ಲಿ ಅತಿ ಶ್ರೀಮಂತ ದೇವಾಲಯ ಎಂದು ಶ್ರೀ ಅನಂತ ಪದ್ಮ ನಾಭ ದೇವಸ್ಥಾನಕ್ಕೆ ಹೆಸರು ಬಂದಿತು. ಆದರೆ ಈ ಕಮಿಟಿಯವರು ಒಂದೇ ಒಂದು ಬಾಗಿಲನ್ನು ತೆರೆಯಲು ಆಗುವುದಿಲ್ಲ. ಅದು ಯಾವುದೆಂದರೆ ಚೇಂಬರ್ B. ಈ ಬಾಗಿಲಿನ ವಿಶೇಷವೇನೆಂದರೆ, ಈ ಬಾಗಿಲಿನಲ್ಲಿ ಕೆತ್ತಿರುವ 2 ಸರ್ಪವು ಅಪಾರ ನಿಧಿಯನ್ನು ಕಾಯುವ ಹಾಗೆ ಚಿತ್ರಣಗೊಂಡಿದೆ. ಕಮಿಟಿಯವರಿಗೆ ಉದ್ಭವವಾದ ಪ್ರಶ್ನೆ ಏನೆಂದರೆ, ಚೇಂಬರ್ B ನಲ್ಲಿ ಈಗಾಗಲೇ ಸಿಕ್ಕ 5 ಬಾಗಿಲಿಗಿಂತ ಹೆಚ್ಚು ಸಂಪತ್ತು ಇರಬಹುದೆಂದು ಅವರುಗಳು ಚರ್ಚಿಸಿ ಈ ಚೇಂಬರ್ B ಬಾಗಿಲನ್ನು ಮುರಿದು ನೋಡಿದರೆ ಅದೇ ತರಹದ ಮತ್ತೊಂದು ಬಾಗಿಲು ಸಿಗುತ್ತೆ. ಈ ಬಾಗಿಲಲ್ಲೂ ಕೂಡ ಅದೇ 2 ತಲೆಯ ಸರ್ಪದ ಚಿತ್ರಣವು ಮುದ್ರಿತವಾಗಿರುತ್ತೆ. ಅವರಿಗೆ ಸಿಕ್ಕ 2ನೆಯ ಬಾಗಿಲನ್ನು ಕೂಡ ಮುರಿದು ಹಾಕುತ್ತಾರೆ. ಈ ಕಮಿಟಿಯ ಮೆಂಬರ್ಸ್ಗಳಿಗೆ ಮತ್ತೊಮ್ಮೆ ಅಚ್ಚರಿಯಾಗುತ್ತೆ. ಅಲ್ಲಿ ಇನ್ನೊಂದು ದೊಡ್ಡದಾದ ಬಾಗಿಲು ಇರುತ್ತೆ. ಅದು ಕೂಡ ಇದೇ 2 ಸರ್ಪದ ರೀತಿಯಲ್ಲಿ ಚಿತ್ರಣವಾಗಿರುತ್ತೆ. ಈ ಬಾಗಿಲನ್ನು ಎಷ್ಟೇ ಪ್ರಯತ್ನ ಮಾಡಿದರೂ ಮುರಿಯಲು ಆಗುವುದಿಲ್ಲ. ಕೆಲವು ಪಂಡಿತರ ಪ್ರಕಾರ ಈ ಬಾಗಿಲನ್ನು ಹೊಡೆದರೆ ಈ ಪ್ರಪಂಚದ ನಾಶವಾಗುತ್ತೆ ಎಂದು ಅವರು ಹೇಳುತ್ತಾರೆ. ಹಾಗೂ ಈ ಬಾಗಿಲ ಬಳಿ ನಿಂತರೆ ಸಮುದ್ರದ ಅಲೆಗಳ ಶಬ್ದ ಉಂಟಾಗುತ್ತೆ ಹಾಗೂ ವಿಚಿತ್ರ ಸರ್ಪಗಳ ಶಬ್ದ ಕೇಳಿಬರುತ್ತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಈ ಬಾಗಿಲನ್ನು ತೆರೆದ 6 ಜನ ಕಮಿಟಿ ಮೆಂಬರ್ಸ್ಗೆ ತೀವ್ರವಾದ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಹಾಗೂ ಒಂದೇ ವಾರದಲ್ಲಿ ಈ ಕಮಿಟಿಯಲ್ಲಿದ್ದ ಒಬ್ಬ ಮಹಿಳೆ ಮೆಂಬರ್ ಕೂಡ ಸತ್ತು ಹೋಗುತ್ತಾರೆ. ಈ ದೇವಾಲಯದ ಕುರಿತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಈ ದೇವಾಲಯದ ಅರ್ಚಕರಾದ ಸುಂದರ್ ರಾಜನ್ ಕೂಡ ಕೆಲವು ವರ್ಷಗಳ ನಂತರ ಸತ್ತು ಹೋಗುತ್ತಾರೆ. ಇದೇ ಸ್ನೇಹಿತರೆ ಈ ದೇವಾಲಯದ ಮಿಸ್ಟೀರಿಯಸ್ ಚೇಂಬರ್ B. ಈ ಚೇಂಬರ್ B ನಲ್ಲಿ ಏನಿರಬಹುದು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದೂ.